ಪ್ರಜ್ವಲ್ ರೇವಣ್ಣ ಅವ್ರದ್ದು ಪೆಂಡ್ರೈವ್ ಪ್ರಕರಣ ಇದನ್ನು ಯಾವ ರೀತಿಯಾಗಿ ಬಿಜೆಪಿ ನೋಡ್ರಿ, ಯಾವ ರೀತಿಯಾಗಿ ನಾವು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಹೇಳಿದ್ದಾರೆ, ನಾನು ಡೇ ಒನ್ 21ನೇ ತಾರೀಕು ಫಸ್ಟ್ ಪೆನ್ ಡ್ರೈವ್ ಹೊರಗೆ ಬಂದದ್ದು. 21ನೇ ತಾರೀಕನ್ನು ನನಗೆ ಗೊತ್ತಾದ ತಕ್ಷಣ ನನಗೆ ನಿಮ್ಮ ವೃತ್ತಿ ಬಂಧು ಬಾಂಧವರು ನಾನು ಹುಬ್ಳಿ ಕ್ಯಾಂಪೇನ್ ಮಾಡ್ತಾ ಇರ್ಬೇಕಾದ್ರೆ ಕೇಳಿದ್ರು ನಿಮ್ಮ ಅಭಿಪ್ರಾಯ. ನಾನು ಹೇಳಿದೆ ಮೊದಲು ಅರೆಸ್ಟ್ ಮಾಡಿರಿ, ಕ್ರಮ ತೆಗೆದುಕೊಳ್ಳಿ. ಆದರೆ ಅವರು ಕ್ರಮ ತೆಗೆದುಕೊಳ್ಳಲಿಲ್ಲ. ಈಗ 34-35 ದಿವಸದ ನಂತರ ಅವ್ರನ್ನ ಕೇಂದ್ರ ಸರ್ಕಾರ ಅವ್ರ ಪಾಸ್ಪೋರ್ಟ್ ರದ್ದತಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿದರು. ಅವ್ರು ಯಾವಾಗ ಅಧಿಕೃತವಾಗಿ ನಮಗೆ ಮಾಹಿತಿ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ, ಅವತ್ತೇ ನಾವು ಮಾಡಿದ್ದೇವೆ. ಹಾಗಾಗಿ ಕಠೋರವಾದಂಥ ಶಿಕ್ಷೆ ಆಗಬೇಕು. ಸರಿಗೆ ಅವ್ರು ಗೆದ್ದು ಒಂದು ವೇಳೆ ಗೆದ್ದರೆ ಬಿಜೆಪಿ ನಿರ್ಧಾರ ಏನಾಗಿರುತ್ತೆ? ಗೆದ್ದರೆ ಬಿಜೆಪಿ ನಿರ್ಧಾರ ಏನಿರುತ್ತೆ? ಕೋರ್ಟ್ ನಿರ್ಧಾರ ಮಾಡಬೇಕು. ಕೋರ್ಟ್ 2 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಕೊಟ್ಟರೆ ಆಟೋಮೆಟಿಕ್ ಆಗಿ ಅವ್ರದ್ದು ಹೋಗುತ್ತೆ ಮೆಂಬರ್ಶಿಪ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.